ಯಾವ ಪ್ರಜಾಪ್ರಭುತ್ವದಲ್ಲಿ ಬದುಕಿದಿವ್ರಿ ನಾವು ಮಾನಮರ್ಯಾದೆ ಇದೆಯಾ ಈ ರಾಜಕಾರಣಿಗಳಿಗೆ ಸರ್ಕಾರದ ದುಡ್ಡನ್ನು ಒಪ್ಪಾಡಿಗೆ ಕೊಟ್ಬಿಟ್ಟು ಅವ್ರ ಕೈಲಿ ಒಂದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಮಾಡಿಸೋ ಅವಶ್ಯಕತೆ ಏನಿದೆ ಆ ಮುಸಲ್ಮಾನ್ ಹೆಣ್ಮಕ್ಳಿಗೆ ಪ್ರತ್ಯೇಕವಾಗಿ ಕಾಲೇಜ್ ಯಾಕೆ ಮಾಡಬೇಕು ಈ ದೇಶವನ್ನ ಮತ್ತೊಂದು ವಿಭಜನೆ ಮಾಡಬೇಕು ಅಂತ ಒಟ್ಟಿದ್ದೀರಾ ಒಟ್ಟಿಗೆ ಬಾಳಕ್ ಬಿಡ್ತಲೇ ಇಲ್ಲ ಮುಸಲ್ಮಾನ ಸಪರೇಟ್ ಆಗಿ ಇಟ್ಟು 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 ಅವನೊಂದು ಒಂದು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ತಮ್ಮ ಅಧಿಕಾರಕ್ಕೋಸ್ಕರ ಈ ನಾಡನ್ನ ತುಂಡು ಮಾಡ್ತಕ್ಕಂತ ಒಂದು ಹುನ್ನಾರ ಪಾಪದ ಕೂಡ ತುಂಬ ಹೋಗಿದ್ದೇರಿ ಅನುಭವಿಸ್ತಾ ಇದ್ರೆ ಆಗ್ಲೇನೆ ಇನ್ನಾದ್ರೂ ಕೇವಲ ಅಧಿಕಾರಕ್ಕೋಸ್ಕರ ಈ ಸಮಾಜವನ್ನ ನಾಡನ್ನ ದೇಶವನ್ನು ತುಂಡು ಮಾಡ್ತಕ್ಕಂತಹ ಬುದ್ಧಿಯನ್ನ ಬಿಡಿ ನಮಸ್ತೆ ಒಬ್ಬ ಜಿನ್ನ ಇದ್ದ ಭಾರತವನ್ನು ತುಂಡು ಮಾಡಿ ಒಂದು ಹೊಸ ಮುಸ್ಲಿಂ ರಾಷ್ಟ್ರವನ್ನ ಸೃಷ್ಟಿ ಮಾಡಬೇಕು ಅಂತೇಳಿ ಆ ಕೆಲಸದಲ್ಲಿ ಸಕ್ಸಸ್ ಕೂಡ ಆದ ಮುಸ್ಲಿಂ ರಾಷ್ಟ್ರ ಅವನಿಂದ ಒಂದು ನಿರ್ಮಾಣ ಆಯಿತು ಭಾರತ ತುಂಡಾಯಿತು ಅಲ್ಲಿಗೆ ಕತೆ ಮುಗಿತು ಅಂತ ಭಾವಿಸಿದ್ರು ಆದರೆ ಇವತ್ತು ಕಾಂಗ್ರೆಸ್ಸಿಗರು ಮಾಡ್ತಿರ್ತಕ್ಕಂತಹ ಅನಾಚಾರಗಳನ್ನ ಕೆಲವನ್ನ ನೋಡಿದ್ರೆ ಹಲವಾರು ಜನ ಜಿನ್ನಾಗಳು ಇವತ್ತೂ ಬದುಕಿದಾರೆ ಅನ್ಸ್ಬಿಡುತ್ತೆ ನಮ್ಮ ಕರ್ನಾಟಕದಲ್ಲೇ ನೋಡಿ ಈಗಿನ ಕಾಂಗ್ರೆಸ್ ಸರ್ಕಾರ ತಗೊಳ್ತಿರ್ತಕ್ಕಂಥ ನಿಲುವುಗಳು ಹಿಂದೂ ವಿರೋಧಿ ನೀತಿಗಳು ವಿಪರೀತ ತುಷ್ಟೀಕರಣ ಮಾಡ್ತಕ್ಕಂಥದ್ದು ಅಲ್ಪಸಂಖ್ಯಾತರನ್ನು ಅವ್ರು ಮಾಡ್ತಿರ್ತಕ್ಕಂತಹ ಕೊಡ್ತಿರ್ತಕ್ಕಂಥ ಸ್ಕೀಮ್ಗಳು ಹಿಂದೂ ಭಾಷೆ ಮೇಲೆ ಬಳಸಿರ್ತಕ್ಕಂಥ ಪದಗಳು ತಗೊಳ್ತಿರ್ತಕ್ಕಂತಹ ಕ್ರಮಗಳು ಇವೆಲ್ಲವನ್ನು ನೋಡಿದ್ರೆ ಆ ಜಿನ್ನನ ಏನು ಅಂಶಗಳು ಇಲ್ಲಿರೋರೊಳಗು ತುಂಬಾ ತುಂಬಿಕೊಂಡಿದ್ದೇವೆ ಎಂದು ಅನಿಸ್ಬಿಡುತ್ತೆ ಮೊನ್ನೆ ಕಲಬುರಗಿನಲ್ಲಿ ಒಂದು ವಿಶೇಷವಾದ ಸಂಪುಟ ಸಭೆ ನಡೆಯಿತು ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಅಲ್ಲಿ ಒಂದು ಡಿಸಿಷನ್ ತಗೊಂಡ್ರು ಏನಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಹದಿನೈದು ಜಿಲ್ಲೆಗಳಲ್ಲಿ ಹದಿನೈದು ಹೊಸ ಪಿ ಯು ಕಾಲೇಜ್ ಮಾಡೋದು ಮಹಿಳಾ ಪಿ ಯು ಕಾಲೇಜು ಕೇವಲ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಕಾಲೇಜ್ ಮಾಡೋದಂತೆ ಕೇವಲ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಪಿ ಯು ಸಿ ಕಾಲೇಜುಗಳು ಈ ರೀತಿ ಮೈನಾರಿಟಿ ಕಾಲೇಜ್ಗಳನ್ನ ಮಾಡ್ತಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ ನಾಲ್ಕು ಉದ್ದೇಶ ಹೇಳಿದ್ದಾರೆ ಒಂದು ಅಲ್ಲಿ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡೋದಂತೆ ಎರಡನೇದು ಹೈಯರ್ ಎಜುಕೇಷನ್ಗೆ ಒತ್ತು ಕೊಡೋದಕ್ಕಂತೆ ಮೂರನೇದು ಅವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಡೋದಂತೆ ನಾಲ್ಕನೇದು ಅವ್ರಿಗೆ ಏನು ಕೆಲಸ ಕೊಡೋದಕ್ಕೆ ಕೆಲಸ ತಗೊಳ್ಳೋದಕ್ಕೆ ವಿಶೇಷವಾದಂತಹ ಒಂದು ಪ್ರೋತ್ಸಾಹ ಕೊಡೋದಕ್ಕಂತೆ ಇದು ಕೇವಲ ಈ ಈ ಮುಸ್ಲಿಂ ಹೆಣ್ಮಕ್ಳಿಗೆ ಮಾತ್ರ ನಾಲ್ಕು ಬೇಕಾಗಿರೋದು ಹಿಂದೂ ಹೆಣ್ಮಕ್ಳಿಗೆ ಬೇಡವಾ ಕ್ರಿಶ್ಚಿಯನ್ ಹೆಣ್ಮಕ್ಳಿಗೆ ಬೇಡವಾ ಬೇರೆ ಧರ್ಮದ ಹೆಣ್ಮಕ್ಳಿಗೆ ಬೇಡವಾ ನೀವು ಮೊದಲನೇ ಇದ್ದಾಗ ಶಾದಿ ಭಾಗ್ಯ ಅಂತ ಮಾಡಿದ್ರಿ ಕೇವಲ ಮುಸ್ಲಿಂ ಹೆಣ್ಮಕ್ಳಿಗಷ್ಟೇ ಮದುವೆ ಭಾಗ್ಯ ಬೇಕಾಗಿದ್ದ ಬಡ ಹಿಂದೂ ಹೆಣ್ಮಕ್ಳು ನಿಮಗೆ ಕಣ್ಣಿಗೆ ಕಾಣಿರಲಿಲ್ಲ ಹೋಗಲಿ ಅದು ಸರ್ಕಾರ ದುಡ್ಡು ಖರ್ಚು ಮಾಡುತ್ತೆ ಸರ್ಕಾರ ಮಾಡ್ತಿದೆಯಾ ಇಲ್ಲ ಅದನ್ನು ವಕ್ಬೋರ್ಡ್ ಮಾಡಬೇಕಂತೆ ಆ ವಕ್ಬೋರ್ಡ್ಗೆ ಕರ್ನಾಟಕ ಸರ್ಕಾರದಿಂದ ದುಡ್ಡು ಕೊಡ್ತಾರಂತೆ ಆ ದುಡ್ಡು ತಗೊಂಡು ಅವರು ಮುಸಲ್ಮಾನ್ ಹೆಣ್ಮಕ್ಳಿಗೆ ಕಾಲೇಜ್ ಮಾಡ್ತಾರಂತೆ ಅಲ್ಲಿ ಅವರ ಶಿಕ್ಷಣವನ್ನು ಕೊಡ್ತಾರಂತೆ ಯಾವ ಪ್ರಜಾಪ್ರಭುತ್ವದಲ್ಲಿ ಬದುಕಿದ್ದೀವಿ ರೀ ನಾವು ಮಾನಮರ್ಯಾದೆ ಇದೆಯಾ ಈ ರಾಜಕಾರಣಿಗಳಿಗೆ ಸಾವಿರಾರು ಸರ್ಕಾರಿ ಶಾಲೆಗಳಿದ್ದಾವೆ ಕಾಲೇಜುಗಳಿದ್ದಾವೆ ಕರ್ನಾಟಕ ಸರ್ಕಾರದ್ದು ಹಾಗಾದರೆ ಪಿ ಯು ಕಾಲೇಜು ಈ ಪಿ ಯು ಕಾಲೇಜ್ ಮಾತ್ರ ಸರ್ಕಾರದ ಕೈಯಲ್ಲಿ ಮಾಡಲಿಕ್ಕೆ ಆಗೋದಿಲ್ವಾ ಅದನ್ನು ಒಕ್ಬೋಡಿ ಕೊಡಬೇಕಾ ಹಿಂದೂ ಕಾಲೇಜ್ ಮಾಡೋದಕ್ಕೆ ಅಥವಾ ಒಂದು ಸಂಸ್ಕೃತ ಕಾಲೇಜ್ ಮಾಡೋದಕ್ಕೆ ಯಾವುದಾದ್ರು ಮುಜರಾಯಲಿಕ್ಕೆ ಕೊಡುತ್ತಾ ಅಥವಾ ದೇವಸ್ಥಾನ ಕೊಯ್ಸಿ ಕೊಡುತ್ತಾ ಇಲ್ಲ ಸರ್ಕಾರದ ದುಡ್ಡನ್ನು ಒಕ್ಬೋಡಿಗೆ ಕೊಟ್ಬಿಟ್ಟು ಅವ್ರ ಕೈಲಿ ಒಂದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಮಾಡಿಸೋದ್ರ ಅವಶ್ಯಕತೆ ಏನಿದೆ ಎರಡನೇದು ಆ ಮುಸಲ್ಮಾನ್ ಹೆಣ್ಣುಮಕ್ಕಳಿಗೆ ಪ್ರತ್ಯೇಕವಾಗಿ ಕಾಲೇಜ್ ಯಾಕೆ ಮಾಡಬೇಕು ಅವಶ್ಯಕತೆ ಏನಿದೆ ಇನ್ನೊಂದು ಈ ದೇಶವನ್ನು ಮತ್ತೊಂದು ವಿಭಜನೆ ಮಾಡಬೇಕು ಅಂತ ಹೊರಟಿದ್ದೀರಾ ಜಿನ್ನ ಮಾಡಿದ್ದು ಅದನ್ನೇ ಕೆಲಸ ಅದಕ್ಕೆ ಜಿನ್ನನ ವಿಷಯ ಹೇಳಿದ್ದು ಅವನು ಮುಸಲ್ಮಾನರನ್ನು ಪ್ರತ್ಯೇಕವಾಗಿ ಇಟ್ಟು 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 ನೀವು ಯಾರ ಜೊತೆಯೂ ಸೇರಬೇಡಿ ಹಿಂದೂಗಳು ಅಂದರೆ ಅವರು ಬೇರೆ ಅವರು ನಮ್ಮ ಶತ್ರುಗಳ ಥರ ನೋಡಬೇಕು ಅಂತೇಳಿ ಮುಸಲ್ಮಾನರ ಪ್ರತ್ಯೇಕವಾಗಿ ಇಟ್ಟು 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 ದೇಶವನ್ನು ತುಂಡು ಮಾಡ್ದ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಕೂಡ ಇದೇ ಕೆಲಸ ಮಾಡ್ತಿರ್ತಕ್ಕಂಥದ್ದು ಒಟ್ಟಿಗೆ ಬಳಕೆ ಬಿಡ್ತಲೇ ಇಲ್ಲ ಮುಸಲ್ಮಾನನ ಸಪ್ರೇಟಾಗಿ ಇಟ್ಟು 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 ಅವನೊಂದು ಒಂದು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ತಮ್ಮ ಅಧಿಕಾರಕ್ಕೋಸ್ಕರ ಈ ನಾಡನ್ನು ತುಂಡು ಮಾಡ್ತಕ್ಕಂಥ ಒಂದು ಹುನ್ನಾರ ಹೇಗೆ ಸಮಾಜನ ಒಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅಂಗನವಾಡಿಗಳಲ್ಲಿ ಮು ಉರ್ದುವನ್ನು ಕಂಪಲ್ಸರಿ ಮಾಡಿದ್ದಾರೆ ಕಡ್ಡಾಯ ಮಾಡಿದ್ದಾರೆ ಅಂಗನವಾಡಿಗಳಲ್ಲಿ ತುಮಕೂರು ಜಿಲ್ಲೆಯಲ್ಲಾದಂತಹ ಘಟನೆಗಳನ್ನು ನೋಡಿದ್ವಿ ಪೇಪರಲ್ಲಿ ನೋಟಿಫಿಕೇಷನ್ ಕೊಟ್ಟು ಈ ಥರ ಮಾಡ್ತಾರೆ ಏನು ಉರ್ದು ಕಡ್ಡಾಯವಾಗಿ ಕಲಿತಿರ್ತಾರಷ್ಟೇ ಅಪ್ಲಿಕೇಶನ್ ಹಾಕಬೇಕು ಉರ್ದು ಬರೆದಿರೋರು ಕನ್ನಡಿಗರು ಹಾಕೋ ಹಾಗೇ ಇಲ್ಲ ಕನ್ನಡ ಸಂಘಟನೆಗಳು ಏನು ಇದ್ದಾವೆ ರಾಜಕೀಯ ಪಕ್ಷಗಳೇನು ಮಾಡ್ತಾ ಇದ್ದಾವೆ ಎಷ್ಟು ಅನ್ಯಾಯ ಆಗ್ತಾಯಿದೆ ಸಿದ್ದರಾಮಯ್ಯವರ ಸರ್ಕಾರದಿಂದ ಅಂತ ಹೇಳಿದ್ರೆ ಈ ವಿಪರೀತ ಅಲ್ಪಸಂಖ್ಯಾತರ ತುಷ್ಟೀಕರಣದಿಂದ ಹಿಂದೂಗಳಾಗಲಿ ಕನ್ನಡಿಗರಾಗಲಿ ಬೇರೆ ಧರ್ಮದವರು ಜಾತಿಯವರು ಬದುಕೋ ಹಾಗೇ ಇಲ್ಲ ಧಿಕ್ಕಾರ ಇರಲಿ ನಿಮಗೆ ಇನ್ನೊಂದು ಉದ್ದೇಶ ಇವ್ರದ್ದು ಏನು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಜಾಸ್ತಿ ಆಗ್ತಾ ಆಗ್ತಾ ಮುಸ್ಲಿಂ ಯುವಕರಲ್ಲೂ ಅದರಲ್ಲಿ ವಿಶೇಷವಾಗಿ ಮುಸ್ಲಿಂ ಹೆಣ್ಣುಮಕ್ಕಳಲ್ಲಿ ಒಂದು ಹೊಸ ದೃಷ್ಟಿ ಬರ್ತಾ ಇದೆ ಹೊಸ ಚಿಂತನೆಗಳು ಬರ್ತಾ ಇದೆ ಅವ್ರಿಗೂ ಅನ್ನಿಸ್ತಾ ಇದೆ ಜಗತ್ತಲ್ಲಿ ಏನೇನು ನಡೀತಾ ಇದೆ ಏನೇನು ಬದಲಾವಣೆಗಳು ಆಗ್ತಾ ಇದ್ದಾವೆ ಬದಲಾವಣೆಗಳಾಗಬೇಕು ಯಾವ ಯಾವ ನ್ಯೂನತೆಗಳಿಂದ ನಾವು ಆಚೆ ಬರಬೇಕು ಅಂತೇಳಿ ಮುಸಲ್ಮಾನ್ ಹೆಣ್ಣುಮಕ್ಕಳಲ್ಲಿ ಆಗ್ತಾ ಇದೆ ಇದು ಒಟ್ಟಿಗೆ ಅವರೇನಾದರೂ ಹಿಂದೂಗಳ ಜೊತೆಗೆ ಕ್ರಿಶ್ಚಿಯನ್ಸ್ ಜೊತೆಗೆ ಬೌದ್ಧ ಜೈನರ ಜೊತೆಗೆ ಒಟ್ಟಿಗೆ ಕಾಲೇಜಲ್ಲಿ ಹೋದರೆ ಇನ್ನೂ ಒಂದಷ್ಟು ಎಕ್ಸ್ಪೋಸ್ ಆಗ್ತಾರೆ ಅವರು ಹೊಸ ಹೊಸ ವಿಚಾರಧಾರೆಗಳಿಗೆ ಆ ಫ್ರೀಡಮ್ಗೆ ಆಗ ಹೊಸ ಚಿಂತನೆ ಬರುತ್ತೆ ಈ ಹೊಸ ಚಿಂತನೆ ಮುಸ್ಲಿಂ ಮಕ್ಕಳಲ್ಲಿ ಬರುವುದು ಇವರಿಗೆ ಬೇಡ ಈ ಧರ್ಮಾಂಧರಿಗೆ ಬೇಡ ಹಾಗಾಗಿ ಅವರನ್ನು ಸಪ್ರೇಟಾಗಿ ತಗೊಂಡೋಗಿ ಒಂದು ಆ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅಂತಕ್ಕಂಥ ಕೂಪದಲ್ಲಿ ಬಂದಿಸಿಟ್ಟು ಅವರಿಗೆ ಅಲ್ಲಿ ಹಾಡ್ಕೋರ್ ಎಜುಕೇಷನ್ ಕೊಟ್ಟು ಮತ್ತೆ ಏನು ಪ್ರತ್ಯೇಕವಾದ ಚಿಂತನೆಗಳನ್ನು ಅಲ್ಲಿ ತುಂಬಿಡ್ತಕ್ಕಂಥದಕ್ಕೆ ಮುಸ್ಲಿಂ ಹೆಣ್ಮಕ್ಳಿಗೆ ಸಪ್ರೇಟಾಗಿ ಕಾಲೇಜ್ ಮಾಡ್ತೀವಿ ಅಂತ ಹೇಳಿದ್ರೆ ಬೇರೆ ಧರ್ಮಗಳ್ಗೆ ಸಪ್ರೇಟಾಗಿ ಕಾಲೇಜ್ ಮಾಡ್ತೀರಾ ನೀವು ಇಲ್ಲ ಯಾಕಾಗಾದ್ರೆ ವಿಶೇಷವಾಗಿ ಅದಕ್ಕೆ ಗಮನ ಕೊಡ್ತಾ ಇದ್ದೀರಿ ಒಂದಂತ ಹೇಳಿದ್ರೆ ಏನು ಇವರ ಧರ್ಮದಲ್ಲೇ ಬೋಧನೆ ಆಗಿದೆ ಅಂತ ಏನು ಹೇಳ್ತಾರೆ ಅಂದರೆ ಏನು ಜಡ್ಜ್ಮೆಂಟ್ ಡೇ ಬರುತ್ತೆ ಆ ಜಡ್ಜ್ಮೆಂಟ್ ಡೇ ಬರೋ ಅಷ್ಟೊತ್ತಿಗೆ ಇಡೀ ಜಗತ್ತಲ್ಲಿ ಬೇರೆ ಯಾರು ಇವ್ರು ಕುಡಿದು ಕೇವಲ ಮುಸಲ್ಮಾನರು ಇರಬೇಕು ಅಂತಕ್ಕಂಥದ್ದು ಕಡೆಗೆ ಇವರೇನು ದಾಪಗಾಲ ಆಗ್ತಾಯಿದರೆ ಅದಕ್ಕೆ ಒತ್ತು ಕೊಟ್ಟುಕೊಂಡು ಸಿದ್ದರಾಮಯ್ಯರ ಸರ್ಕಾರ ಇವರು ಹಿಂದೆ ನಿಂತ್ಕೊಂಡು ಪ್ರತ್ಯೇಕವಾದವನ್ನು ಬೆಂಬಲಿಸ್ಕೊಂಡು ವಿಚಾರವಂತಿಕೆ ಕಡೆಗೆ ಮುಖ ಮಾಡ್ತಿರ್ತಕ್ಕಂತಹ ಮುಸ್ಲಿಂ ಯುವಕರನ್ನು ಮತ್ತು ಯುವತಿಯರನ್ನು ಕೂಡ ಸಪರೇಟಾಗಿಟ್ಟು ಆ ಮತೀಯ ಭಾವನೆಯನ್ನು ತುಂಬಿ ಈ ಸಮಾಜಕ್ಕೆ ಕಂಟಕರನ್ನಾಗಿ ಮಾಡಬೇಕು ಅನ್ನೋದು ಇದ್ರ ಹಿಂದೆ ಇರ್ತಕ್ಕಂತಹ ಹುನ್ನಾರ ಪಾಪದ ಕೂಡ ತುಂಬೋಗಿದೆ ರೀ ಸಿದ್ದರಾಮಯ್ಯವರೇ ಅನುಭವಿಸ್ತಾ ಇದ್ರೆ ಆಗ್ಲೇ ಇನ್ನಾದ್ರೂ ಕೇವಲ ಅಧಿಕಾರಕ್ಕೋಸ್ಕರ ಈ ಸಮಾಜವನ್ನು ನಾಡನ್ನು ದೇಶವನ್ನು ತುಂಡು ಮಾಡ್ತಕ್ಕಂತಹ ಬುದ್ಧಿಯನ್ನ ಬಿಡಿ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡಿ ಇಲ್ಲಾಂದರೆ ಮುಂದಿನ ಪೀಳಿಗೆ ಯಾವ ರೀತಿ ಜಿನ್ನಾಗಿ ಶಾಪ್ ಹಾಕುತ್ತಲ್ಲ ಅದೇ ರೀತಿ ಈ ನಾಡನ್ನು ಈ ಜನರನ್ನು ಬೇರೆ ಬೇರೆ ಮಾಡಿದಂತಹ ನಿಮಗೂ ಕೂಡ ಶಾಪ ಹಾಕ್ತಾರೆ ಹರ್ದು ಹಂಚಿದ್ದು ಸಾಕು ಬಿಟ್ಬಿಡಿ ಹೇಗೋ ನಾವು ಬದುಕೊತೀವಿ ನಮಸ್ಕಾರ